ಹಾಸನ ಕುರುಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರದ ಎನ್ ಡಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಈಗಾಗಲೇ ಯಡಿಯೂರಪ್ಪ ಅವ್ರನ್ನ ಭೇಟಿಯಾಗಿದ್ದಾರೆ ಅವ್ರನ್ನ ಭೇಟಿಯಾಗಿ ಎಸ್ ಚುನಾವಣೆ ಸರಾಗವಾಗಿ ನಡಿಬೇಕು ದೊಡ್ಡ ಗೆಲ್ಲಬೇಕು ನಿಮ್ಮ ಬೆಂಬಲ ಬೇಕು ಅಂತ ಕೇಳಿದ್ದಾರೆ ಅದೇ ಗ್ಯಾಪಲ್ಲಿ ಪ್ರೀತಮ್ ಗೌಡ್ರು ಆಗಿಂದಾಗೆ ಒಂದಷ್ಟು ಸೌಂಡ್ ಮಾಡ್ತಿರ್ತಾರೆ ಸೊ ಆ ಸಂಬಂಧಪಟ್ಟು ಕೂಡ ಚರ್ಚೆ ಆಗಿದೆ ಎಲ್ಲ ಈ ಸಂಬಂಧಪಟ್ಟಾಗ ನಾನು ಪ್ರೀತಮ್ ಹತ್ರ ಮಾತಾಡ್ತೀನಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ವಿಜಯೇಂದ್ರ ಪ್ರಜ್ವಲ್ಗೆ ತಿಳಿಸಿದ್ದಾರೆ ಜೊತೆಗೆ ಪ್ರೀತಮ್ ಗೌಡ್ರು ವಿಜಯೇಂದ್ರ ಅವ್ರನ್ನ ಸಿಎಂ ಆಗಬೇಕು ಅಂತ ಬಯಸ್ತಾರೆ ವಿಜಯೇಂದ್ರ ಅವ್ರನ್ನ ವಿಜಯಣ್ಣ ಅಂತ ಮಾತಾಡ್ತಾರೆ ವಿಜೇಂದ್ರ ಹಾಕಿದ ಗೆರಿಯನ್ನ ದಾಟಲ್ಲ ಅವರಿಬ್ಬರು ರಾಮ ಲಕ್ಷ್ಮಣ ಇದ್ದಂಗೆ ವಿಜಯೇಂದ್ರ ಹಾಗೆ ಪ್ರೀತಮ್ ಗೌಡ್ರು ಹಾಸನ ವಿಚಾರಕ್ಕೆ ಬಂದಾಗ ಈಗ ಪ್ರಜ್ವಲ್ ರೇವಣ್ಣ ದೊಡ್ಡ ಗೆಲುವನ್ನು ದಾಖಲಿಸ್ಬೇಕು ಅನ್ನೋ ಲೆಕ್ಕಾಚಾರ ಬಿಜೆಪಿ ನೆರವಿಲ್ಲದೆ ಸಾಧ್ಯನೇ ಇಲ್ಲ ಹಾಸನದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿ ಚುನಾವಣೆಯನ್ನು ಗೆಲ್ತೀವಿ ಅನ್ನೋದು ಪ್ರಜ್ವಲ್ ರೇವಣ್ಣ ಅವರ ಒಂದು ಲೆಕ್ಕಾಚಾರ ಈ ದಿಸೆಯಲ್ಲಿ ಯಡಿಯೂರಪ್ಪ ಅವ್ರನ್ನ ಭೇಟಿಯಾಗಿ ವಿಜಯನ್ ಅವ್ರನ್ನ ಭೇಟಿಯಾಗಿ ಈ ಸಂಬಂಧಪಟ್ಟಂಗೆ ಪ್ರಜ್ವಲ್ ಹಾಗೆ ರೇವಣ್ಣ ಇಬ್ಬರು ಕೂಡ ಮಾತನಾಡಿದ್ದಾರೆ ಅಂಡ್ ಪ್ರೀತಂ ಗೌಡ್ರು ವರ್ಷ ಏನು ಅಂದಾಗ ಸಹಜವಾಗಿ ಪ್ರೀತಮ್ ಗೌಡ್ರು ಪಿಯಲ್ಲೇ ಭವಿಷ್ಯವನ್ನು ಕಂಡುಕೊಳ್ಬೇಕು ಅಂತ ಓಡ್ತಿದ್ದಾರೆ ಅದು ಗೊತ್ತಿರೋ ವಿಚಾರ ಯಾರು ಯಾವ ಪಾರ್ಟಿ ಬಿಟ್ಟರು ಪರವಾಗಿಲ್ಲ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಬಿಡೋಲ್ಲ ಪಿ ರಾಜ್ಯಾಧ್ಯಕ್ಷನೂ ಆಗ್ತೀನಿ ಒಂದಲ್ಲ ಒಂದಿನ ಈ ಪಕ್ಷದಿಂದ ಸಿಎಂ ಆಗ್ತೀನಿ ಅಂತಲೂ ಅಂದ್ಕೊಂಡಿರೋದು ಪ್ರೀತಮ್ ಗೌಡ ಯಾಕಂದರೆ ಮಹತ್ವಾಕಾಂಕ್ಷಿ ಮಂಚ ಒಂದು ಸ್ವಲ್ಪ ಮಾತು ಜಾಸ್ತಿ ಬಟ್ ಆಸನ ವಿಚಾರ ಬಂದಾಗ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಗಲಾಟೆ ಕಥಲ ಸಹಜವಾಗಿ ಶಿವರಾಮ ಅವರು ಗಂಡಸಿ ಶಿವರಾಮ್ ಅವ್ರ ವಿರೋಧ ಆಚೆಚೆ ಅನ್ನೋದು ವರ್ತುಪಡಿಸಿದ್ರೆ ಶ್ರೇಯಸ್ ಕೂಡ ಸರಾಗವಾಗಿ ಸಾಕ್ತಾ ಇದ್ದಾರೆ ಶ್ರೇಯಸ್ ಕೂಡ ಚುನಾವಣೆಗೆ ಗೆಲ್ಲಕ್ಕೆ ಬೇಕು ಅವರು ಮಾಡ್ತಾ ಇದಾರೆ ಆದರೆ ಒಂದು ಕ್ಲಿಯರ್ ಸಂದೇಶ ಆಸನದಲ್ಲಿ ಪ್ರತಿಯೊಬ್ಬರು ಮಾತಾಡೋ ಆಸನದಲ್ಲಿ ಇಷ್ಟೇ ಬಿ ಜೆ ಪಿಗರು ಸರಿಯಾಗಿ ವೋಟ್ ಮಾಡಿದ್ರೆ ಬಿಜೆಪಿಗರು ಜೆ ಡಿ ಎಸ್ ಜೊತೆ ಜೋಡೆತ್ತಿನ ರೀತಿ ನಿಂತರೆ ಯಾವುದೇ ಕಾರಣಕ್ಕೂ ಪ್ರಜ್ವಲ್ನ ಸೋಲ್ಸಕ್ಕೆ ಸಾಧ್ಯ ಇಲ್ಲ ಅಂತ ಬಟ್ ಅದನ್ನು ಪ್ಯಾಚಪ್ ಮಾಡಬೇಕಾಗಿರೋದು ಯಾರು ವಿಜಯೇಂದ್ರ ಪ್ರೀತಮ್ ಯಾರು ಮಾತು ಕೇಳ್ತಾರೆ ವಿಜಯೇಂದ್ರ ಈ ಫಾರ್ಮುಲಾ ಗೊತ್ತಿರತಕ್ಕಂಥ ರೇವಣ್ಣ ಪ್ರಜ್ವಲ್ ಇಬ್ಬರು ಕೂಡ ಬಂದು ಈ ಸಂಬಂಧಪಟ್ಟ ಮಾತಾಡಿದ್ದಾರೆ ಅದು ಮಾತುಕತೆ ಫಲಪ್ರದ ಆದಂಗೆ ಕಾಣ್ತಾ ಇದೆ ಯಾಕೆ ಅಂತಂದರೆ ಪ್ರೀತಮ್ ಕೋಪಾತ್ ಕಡಿಮೆ ಆದರೆ ಪ್ರೀತಮ್ ಒಪ್ಕೊಂಡ್ರೆ ಪ್ರಜ್ವಲ್ಗೆ ಪ್ರಚಂಡ ಗೆಲುವು ಅನ್ನೋದು ಚರ್ಚೆ ಪ್ರೀತಮ್ ಒಪ್ಕೊಂಡ್ರೆ ಒಪ್ತಾ ಏನಾಗುತ್ತೆ ಒಪ್ತಾ ಇದ್ರೆ ಪ್ರೀತಮ್ ಯಾವ ಕಾಂಗ್ರೆಸ್ ಸೇರ್ಕೋಬೇಕು ಸಿಮೆಂಟ್ ಮಂಜು ಬೇಲೂರು ಸುರೇಶ್ ಎಲ್ಲರೂ ಸೇರ್ಸ ಬೆಳ್ಳೂರು ಸುರೇಶ್ ಹೋಗೋದಿಲ್ಲ ಹುಲ್ಲಳ್ಳಿ ಸುರೇಶ್ ಹೋಗೋದಿಲ್ಲ ಸಿಮೆಂಟ್ ಮಂಜು ಕಾಂಗ್ರೆಸ್ ಸೇರೋದಿಲ್ಲ ಪ್ರಜ್ವಲ್ ಕೂಡ ಸೇರೋದಿಲ್ಲ ಆದರೆ ಸೈಲೆಂಟ್ ಆಗಿದ್ರೆ ಏನಾರ ವ್ಯತ್ಯಾಸ ಆಗುತ್ತಾ ಹೌದು ವ್ಯತ್ಯಾಸ ಆಗಬಹುದು ಸಣ್ಣ ಪುಟ್ಟ ಆದರೆ ಆ ವ್ಯತ್ಯಾಸ ಮಾಡ್ಕೊಳಕ್ಕೆ ಪ್ರಜ್ವಲ್ ಆಗಲಿ ರೇವಣ್ಣ ಆಗಲಿ ರೆಡಿ ಇಲ್ಲ ಆಗದ್ದಾಗೋಯ್ತು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ ಅಂತ ನಿಂತಿದ್ದಾರೆ ಬಟ್ ಪ್ರೀತಮ್ಮು ಬಹಿರಂಗವಾಗಿ ಪ್ರಜ್ವಲ್ ರೇವಣ್ಣ ಜೊತೆ ನಿಂತು ಎಗ್ಲೆ ಮೇಲೆ ಕೈ ಹಾಕೊಂಡು ಪ್ರಜ್ವಲ್ ನಮ್ಮ ಬ್ರದರ್ ಓಟ್ ಹಾಕಿ ಪ್ರಜ್ವಲ್ ಹಾಕಿ ನರೇಂದ್ರ ಮೋದಿ ಪ್ರಧಾನಿ ಮಾಡೋ ಮಾಡೋಕೆ ಅನ್ನೋ ಕಾರಣ ಇಟ್ಕಂಡು ಮುಂದಕ್ಕೆ ಹೋದರೆ ಆಸನದ ರಣಕಣ ಬದಲಾಗುತ್ತೆ ಬಟ್ ಶ್ರೇಯಸ್ ಒಳ್ಳೆ ವ್ಯಕ್ತಿ ಆತ ಕೂಡ ಗ್ರೌಂಡಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಸೊ ಪ್ರಜ್ವಲ್ ರೇವಣ್ಣಗೆ ಒಂದಷ್ಟು ಬೂಸ್ಟಪ್ ಸಿಗೋದು ಒಂದಷ್ಟು ಉತ್ಸಾಹ ಜಾಸ್ತಿ ಆಗೋದು ಪ್ರೀತಮ್ ಜೊತೆಗೆ ಹೋದಾಗ ಸೊ ಪ್ರೀತಮ್ ಜೊತೆಗೆ ಯಾವತ್ತಿಂದ ಪ್ರಚಾರ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ಬಟ್ ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಆಸನದಲ್ಲಿ ಆದಾಗ ಆ ವೇದಿಕೆ ಮೇಲೆ ಪ್ರಜ್ವಲ್ಗೆ ಸಹಕಾರ ಕೊಡಲೇಬೇಕಾಗತ್ತೆ ಪ್ರೀತಮ್ ಆ ಕಾರ್ಯಕ್ರಮ ಕೂಡ ಹಾಸನದಲ್ಲಿ ಆಗುತ್ತೆ ಅನ್ನೋ ಚರ್ಚೆಗಳಿದೆ ಗೊತ್ತಿಲ್ಲ ಬಟ್ ಪ್ರಜ್ವಲ್ ರೇವಣ್ಣ ಇವತ್ತು ಏನೇನು ಮುಂದಿಂದ ಬೆಳವಣಿಗೆ ಗೊತ್ತಲ್ಲ ಶಂಕರಿಂದ ಬಂದ ಹತ್ರ ತೀರ್ಥ ಅನ್ನೋ ಕಾರಣಕ್ಕೆ ಪ್ರೀತಮ್ ಮಾತು ಕೇಳಬೇಕು ಅಂದರೆ ವಿಜೇಂದ್ರ ಹೇಳಬೇಕು ಅನ್ನೋ ಕಾರಣಕ್ಕೆ ಈಗಾಗಲೇ ವಿಜಯೇಂದ್ರ ಹತ್ರ ಮಾತಾಡಿದ್ದಾರೆ ಅದೆಷ್ಟು ಮಟ್ಟಿಗೆ ಪ್ರಬಲ ಫಲಪ್ರದ ಆಗತ್ತೆ ಅಂತ ಗೊತ್ತಿಲ್ಲ ನಿಮ್ಮ ಪ್ರಕಾರ ವೀಕ್ಷಕರೇ ಹಾಸನ ಲೋಕಸಭಾ ಕ್ಷೇತ್ರ ಕಡೂರು ಕೂಡ ಇಲ್ಲಿಗೆ ಸೇರುತ್ತೆ ಚಿಕ್ಕಮಗಳೂರಿನ ಕಡೂರು ಕೂಡ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ ನಿಮ್ಮ ಪ್ರಕಾರ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದು ಯಾರು ಕಾಂಗ್ರೆಸ್ನ ಶ್ರೇಯಸ್ ಪಟೇಲ ಅಥವಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಪ್ರಜ್ವಲ್ ರೇವಣ್ಣ ಅವರ ಪ್ರೀತಮ್ ಗೌಡರು ಕಾಂಗ್ರೆಸ್ ಕೋಟ್ ಮಾಡಿಸ್ತಾರ ಬಿ ಜೆ ಕೋಟ್ ಮಾಡಿಸ್ತಾರ ಪ್ರೀತಮ್ ಮುನ್ಸು ಕಡಿಮೆ ಆಗತ್ತ ತಾವೇನು ಹೇಳ್ತೀರಿ ಹಾಸನ ಗೆಲ್ಲೋದು ಯಾರು ಕಾಮೆಂಟ್ ಮಾಡಿ ಹಾಗೆ ಯಾರಾಗಬೇಕು ಪ್ರಧಾನಿ ರಾಹುಲ್ ಆಗಬೇಕಾ ಅಥವಾ ನರೇಂದ್ರ ಆಗಬೇಕಾ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದರೆ ವೋಟ್ ಮಾಡಬಹುದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ